ಸೂರ್ಯಕಾಂತಾ ವರ್ಸಸ್ ಚಂದ್ರಕಾಂತಾ. ಕೊರೋನಾ ಮಾಸ್ಕ್ಗಳು ಮತ್ತು ಫೈನ್. ಒಂದಿನ ಚಂದ್ರಕಾಂತ ಮತ್ತೆ ಅವ್ರ ಮಾವ ಸುಬ್ಬಾರಾವ್ ಇಬ್ಬರೂ ಸೇರಿ ಟಿವಿ ನೋಡ್ತಾ ಇರ್ತಾರೆ. ಆಗ ಚಂದ್ರಕಾಂತಂ ಅವ್ರ ಮಾವ ಹತ್ರ, ಮಾವ ದಿನ ಟಿವಿ ನೋಡಿ ನೋಡಿ ಬೋರ್ ಹೊಡಿತಿದೆ, ಸ್ವಲ್ಪ ಆಚೆ ಎಲ್ಲಾದ್ರೂ ಹೋಗ್ ಬರೋಣವಾ? ಹೌದು ಮಗಳೇ, ಮನೇಲಿ ಕೂತು ಕೂತು ನನಗೂ ಬೇಜಾರಾಗ್ಬಿಟ್ಟಿದೆ, ಎಲ್ಲಿಗಾದ್ರೂ ಹೋಗ್ಬೇಕು. ಎಲ್ಲಿಗೆ ಹೋಗೋಣ ಹೇಳು? ರೀಸೆಂಟ್ ಆಗಿ KGF ಮೂವಿ ಬಂದಿದೆ ಅಲ್ವಾ ಮಾವ, ಅದನ್ನ ನೋಡಿ ನೋಡ್ಕೊಂಡ್ ಬರೋಣವಾ ಹಂಗಂತ ಕೇಳ್ತಾಳೆ. ಅದಕ್ಕೆ ಸುಬ್ಬಾರಾವ್ ಸರಿ ಅಂತ ಹೇಳ್ತಾರೆ. ಇಬ್ಬರು ಸೇರಿ ಸಿನಿಮಾಗ್ ಹೋಗ್ತಾರೆ. ಆಗ ಪೊಲೀಸ್ ಆಫೀಸರ್ ಅವರಿಬ್ಬರನ್ನ ನಿಲ್ಸಿ, ಏನಯ್ಯ ಎಲ್ಲಿಗೆ ಹೋಗ್ತಾ ಇದ್ದೀರಾ? ಸರ್, ನಾವು ಸಿನಿಮಾ ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಸರಿ, ಆದ್ರೆ 200 ರೂಪಾಯಿ ಫೈನ್ ಕಟ್ಟಿ ನಂತರ ಹೋಗಿ. ಅದನ್ನ ಕೇಳಿದ ತಕ್ಷಣ ಇಬ್ರು ಶಾಕ್ ಆಗ್ತಾರೆ. ಅದಕ್ಕೆ ಚಂದ್ರಕಾಂತಂ ಪೊಲೀಸ್ ಹತ್ರ, ಯಾಕೆ ಸಾರು, ನಾವ್ ಯಾಕೆ ಫೈನ್ ಕಟ್ಟಬೇಕು? ನಾವ್ ಗಾಡಿಯಲ್ಲಿ ಬಂದ್ವಾ ಇಲ್ಲ ಸಿಗ್ನಲ್ಸ್ ದಾಟಿದ್ವಾ? ಅದಕ್ಕೆ ಪಕ್ಕದಲ್ಲೇ ಇರುವ ಸುಬ್ಬರಾವ್, ಹೌದ್ ಸರ್, ನಾವ್ ಯಾಕೆ ಫೈನ್ ಅನ್ನ ಕಟ್ಟಬೇಕು? ಫೈನ್ ಕಟ್ಟಲಿಕ್ಕೋಸ್ಕರ ನಾವು ವಾಹನದಲ್ಲಿ ಏನು ಹೊರಗಡೆ ಬಂದಿಲ್ಲಲ್ವಾ, ನಾವು ನಡ್ಕೊಂಡೇ ಬಂದಿದ್ದೇವೆ. ಏನ್ ಸರ್, ಈಗ ನಡ್ಕೊಂಡು ಬರೋದು ಕೂಡ ತಪ್ಪಾ? ನಡ್ಕೊಂಡು ಬರೋದು ತಪ್ಪಲ್ಲ, ಆದ್ರೆ ಮಾಸ್ಕ್ ಹಾಕದೆ ಬಂದಿರೋದು ತಪ್ಪು. ನೀವು ಮಾಸ್ಕ್ ಹಾಕೋದಕ್ಕೆ ಫೈನ್ ಕಟ್ಟಬೇಕಾಗುತ್ತೆ. ಅದನ್ನ ಕೇಳಿದ ತಕ್ಷಣ ಸುಬ್ಬಾರಾವ್ ಮತ್ತೆ ಚಂದ್ರಕಾಂತಂಗೆ ಆಶ್ಚರ್ಯ ಆಗುತ್ತೆ. ಏನ್ ಸರ್ ಇದು, ಮಾಸ್ಕ್ ಹಾಕದಿದ್ರೆ ಫೈನಾ? ಏನಯ್ಯ, ಏನ್ ತಿಳಿದೇ ಇರೋ ಒಂಥರ ಮಾಡ್ತೀಯಲ್ಲ, ನ್ಯೂಸ್ ನೋಡಲ್ವಾ? ಅದಕ್ಕೆ ಸುಬ್ಬಾರಾವ್ ಸಪ್ಪಗ್ ಮುಖ ಇಟ್ಟು, ಇಲ್ಲ ಸರ್, ಬೆಳಿಗ್ಗೆ ಭಕ್ತಿ ಲಹರಿ ಇರುತ್ತೆ, ಮಧ್ಯಾಹ್ನ ಚಿತ್ರ ಲಹರಿ, ಇನ್ನು ಸಂಜೆ ರಾತ್ರಿ ಎಲ್ಲ ಧಾರಾವಾಹಿ ನೋಡ್ತೇನೆ ಸರ್. ಮಂಗಳ ಗೌರಿ ಮದುವೆ ಅಂತ ಒಂದು ಸೀರಿಯಲ್ ಇದೆ ಸರ್, ಅದ್ರಲ್ಲಿ ನಿಮ್ಗೆ ಗೊತ್ತಾ, ಅವಳ ಮನೆಯವರು ಅವಳಿಗೆ ಚಿತ್ರಹಿಂಸೆ ಕೊಡ್ತಾ ಇದ್ದಾರೆ. ಹೌದು ಸರು, ಪಾಪ ನಮ್ಮ ಅಕ್ಕ ಎಷ್ಟು ಕಷ್ಟ ಅನುಭವಿಸಿದಾಳೆ ಗೊತ್ತಾ? ನೀವೀಗ ಫೈನ್ ತುಂಬದೆ ಹೋದ್ರೆ ನೀವು ಕೂಡ ಅಷ್ಟೇ ದುಃಖವನ್ನ ಅನುಭವಿಸ್ತೀರಿ ಈಗ. ಆದ್ರೆ ನಂಗಂತೂ ನಿಮ್ ಮೇಲೆ ಕೋಪ ಮಾಡ್ಲ ಅಥವಾ ನಗ್ಲ ಅಂತ ಗೊತ್ತಾಗ್ತಿಲ್ಲ. ಹೊರಗಡೆ ಇಷ್ಟು ಸೀರಿಯಸ್ ವಿಷಯ ಇದ್ರೂ ನಿಮ್ಗೆ ಸ್ವಲ್ಪನೂ ಅರ್ಥ ಆಗಲ್ವಾ? ಈಗ ಮಾಸ್ಕ್ ಮತ್ತು ಸ್ಯಾನಿಟೈಸರ್ ಬಳಸುವಂಥದ್ದು ಕಂಪಲ್ಸರಿ. ಅದ್ಯಾವುದಿಲ್ಲದೆ ಕೈ ಬೀಸ್ಕೊಂಡು ಸಿನಿಮಾಗೆ ಬಂದಿದ್ದೀರಾ, ಅದಲ್ಲದೆ ಧಾರಾವಾಹಿ ಅಂತೆ ಅದು ಅಂತೆ ಇದು ಅಂತೆ, ಹೋಗಿ ಫೈನ್ ಕಟ್ಟಿ, ಆ ನಂತರ ಮನೆಗೆ ಹೋಗಿ ಮಾಸ್ಕ್ ಹಾಕೊಂಡೇ ಹೊರಗಡೆ ಬನ್ನಿ. ಹಂಗಂತೇಳಿ ಅವ್ರ ಹತ್ರ ಫೈನ್ ತಗೊಂಡು ಅವ್ರನ್ನ ಬಿಟ್ಬಿಡ್ತಾರೆ. ಅವರಿಬ್ರು ಮನೆಗೆ ವಾಪಸ್ ಹೋಗ್ತಾ ಇರ್ತಾರೆ. ಆಗ ಚಂದ್ರಕಾಂತ ಮಾವ, ಛೇ, ಚೆನ್ನಾಗಿ ಮೂವಿ ನೋಡ್ಬೇಕಂತ ಅನ್ಕೊಂಡಿದ್ರೆ ಆ ಹಣವನ್ನ ಪೊಲೀಸ್ ಅಪ್ಪ ತಕೊಂಡು ಫೈನ್ ಕಟ್ಟಿಸ್ಬಿಟ್ಟ. ಹಂಗಂತ ಕಷ್ಟ ಪಡ್ತಿರ್ತಾನೆ. ಆಗ ಚಂದ್ರಕಾಂತಂಗೆ ಒಂದ್ ಐಡಿಯಾ ಬರುತ್ತೆ. ಚಂದ್ರಕಾಂತ ಮಾವ ಹತ್ರ, ದುಡ್ಡು ಹೋಗಿದೆ ಅಂತ ಚಿಂತೆ ಮಾಡ್ಬೇಡಿ ಮಾವ, ದುಡ್ಡು ಸಂಪಾದನೆ ಮಾಡೋದಕ್ಕೆ ಒಂದ್ ಒಳ್ಳೆ ಐಡಿಯಾ ಬಂದಿದೆ. ಏನಮ್ಮ ಅದು? ಆಗ ಚಂದ್ರಕಾಂತ ಸುಬ್ಬಾರಾವ್ ಕಿವಿಯಲ್ಲಿ ಏನೋ ಹೇಳ್ತಾಳೆ. ಅದನ್ ಕೇಳಿದ ತಕ್ಷಣ ಸುಬ್ಬಾರಾವ್ ತುಂಬಾ ಸಂತೋಷ ಪಡ್ತಾನೆ. ಆಮೇಲೆ ಇಬ್ರು ಮಾಸ್ಕ್ ಹಾಕೊಂಡು ಪೊಲೀಸ್ ಡ್ರೆಸ್ ಹಾಕೋತಾರೆ. ಇಬ್ರು ಪೊಲೀಸ್ ಡ್ರೆಸ್ ಹಾಕೊಂಡು ರೋಡ್ ಮೇಲೆ ನಿಂತ್ಕೊಂಡು ಆ ಕಡೆಯಿಂದ ಬರ್ತಿರುವ ಹುಡುಗ ನಿಲ್ಸಿ, ಏನಪ್ಪ ಮಾಸ್ಕ್ ಎಲ್ಲಿ? ಸಾರಿ ಮೇಡಮ್, ಮರ್ತೋಯ್ತು. ಸಾರಿ ಅಂದ್ರೆ ಬಿಟ್ಬಿಡ್ತೀವ, ತೆಗಿ ಫೈನ್ ಕಟ್ಟು. ಎಷ್ಟು ಮೇಡಮ್? 1,000 ರೂಪಾಯಿ. 1,000 ರೂಪಾಯಿ ಯಾಕೆ ಸರ್, 200 ರೂಪಾಯಿ ಅಲ್ಲ? ಹಂಗಂತ ಅಂತಾನೆ. ಅದಕ್ಕೆ ಚಂದ್ರಕಾಂತಂ ಪಕ್ಕದಲ್ಲೇ ಇರುವ ಮಾಸ್ಕ್ ತೋರಿಸಿ, ಫೈನ್ 200 ರೂಪಾಯಿ ಆದ್ರೆ ಮಾಸ್ಕ್ 800 ರೂಪಾಯಿ ಹಂಗಂತಾಳೆ. ಅದಕ್ಕೆ ಅವನ್ ಶಾಕ್ ಆಗ್ತಾನೆ. ಏನು, ಮಾಸ್ಕ್ 800 ರೂಪಾಯಿದ? ಹಂಗಂತ ಆಶ್ಚರ್ಯದಿಂದ ಬಾಯಿ ತಕ್ಕೊಂಡ್ ನೋಡ್ತಾ ಇರ್ತಾನೆ. ಅದಕ್ಕೆ ಚಂದ್ರಕಾಂತ, ಏನಪ್ಪ ಏನು ಹಂಗ್ ನೋಡ್ತಾ ಇದೀಯ? ಈಗ ನೋಡು, ನಾಳೆ ನಿಂಗ್ ಕೊರೋನಾ ಬಂದ್ರೆ ಅದಕ್ ಖರ್ಚು ಮಾಡಕ್ಕಿಂತ ಇದೇನಾದ್ರೂ ಜಾಸ್ತಿನಾ? ಹಂಗಂತೇಳಿ ಅವನ ಹತ್ರ ಇಂದ ದುಡ್ಡು ತಗೊಂಡು ಅವನ್ನ ಅಲ್ಲಿಂದ ಕಳ್ಸ್ಬಿಡ್ತಾಳೆ. ಅದನ್ ನೋಡಿ ಸುಬ್ಬಾರಾವ್, ಮಗಳೇ ಇದು ಒಳ್ಳೆ ಬಿಸ್ನೆಸ್ ಮಗಳೇ. ಈಗ ನಾವು ಎಲ್ರಿಂದ ಹಣವನ್ನ ವಸೂಲ್ ಮಾಡಿದ್ರೆ ನಮ್ಮ ಹತ್ರ ದುಡ್ಡೇ ದುಡ್ಡಾಗುತ್ತೆ. ಆಗ ಇನ್ನೊಂದ್ ಕಡೆಯಿಂದ ಇನ್ನೊಂದ್ ವ್ಯಕ್ತಿ ಬರ್ತಾ ಇರ್ತಾರೆ, ಅವರು ಮಾಸ್ಕ್ ಹಾಕೊಂಡಿರ್ತಾರೆ. ಆಗ ಚಂದ್ರಕಾಂತಂ ಹೇಳ್ತಾಳೆ, ಏನಪ್ಪ ಏನು ಬೇಕಾದಷ್ಟು ಸುತ್ತಾ ಇದೀಯಾ, ಏನು ಫೈನ್ ಕಟ್ಟು. ಏನು ಫೈನಾ? ಯಾಕೆ ಮೇಡಮ್, ನಾನು ಮಾಸ್ಕ್ ಹಾಕೊಂಡಿದ್ದೀನಲ್ಲ. ಹಾ ಮಾಸ್ಕ್ ಇದೆ, ಸರಿ ಸರ್ಜಿಕಲ್ ಮಾಸ್ಕ್ ಎಲ್ಲಿ? ಹಂಗಂತ ಕೇಳ್ತಾಳೆ. ಅದಕ್ಕ ಅವನು ಶಾಕ್ ಆಗ್ತಾನೆ. ಯಾವ ಮಾಸ್ಕ್ ಆದ್ರೆ ಏನ್ ಮೇಡಮ್, ಮಾಸ್ಕ್ ಹಾಕೊಂಡಿದ್ದೀನಲ್ಲ. ಹಂಗೆಂಗ್ ಬಿಡಕ್ಕಾಗತ್ತಪ್ಪ, ಈ ಮಾಸ್ಕೇ ಹಾಕೋಬೇಕಂತ ರೂಲ್ ಇದೆ. ರೂಲಾ? ಇದ್ಯಾವ ರೂಲ್ ಮೇಡಮ್, ನಾನು ಇಷ್ಟು ತನಕ ಕೇಳೇ ಇಲ್ಲ. ಈ ರೂಲು ಮೊನ್ನೆನೆ ಹಾಕಿದ್ ಬಿಡು,
ನೀನು ಫೈನ್ ಕಟ್ಟು. ಆಮೇಲೆ ಅವರು ಮಾಡಕ್ಕೇನೋ ಆಗದೆ ಫೈನ್ ಕಟ್ಬಿಟ್ಟು ಹೋಗ್ಬಿಡ್ತಾರೆ. ಹಂಗೆ ಅವರು ಬಂದು ಹೋಗೋ ಎಲ್ಲಾರನ್ನು ಯಾಮಾರಿಸ್ಕೊಂಡು ಅವ್ರ ಹತ್ರ ದುಡ್ಡು ತಗೋತಾ ಇದ್ರು. ಜನ ಮಾಸ್ಕ್ ಹಾಕೊಂಡ್ಬಂದ್ರು ಸಹ ಈ ಕಲರ್ ಅಲ್ಲ ಬೇರೆ ಕಲರ್ ಹಾಕೋಬೇಕು, ಈ ಟೈಪ್ ಅಲ್ಲ ಬೇರೆ ಟೈಪ್ ಹಾಕೋಬೇಕು ಅಂತ ಏನೋ ಅಂತ ಹೇಳಿ ಅವ್ರ ಹತ್ರ ದುಡ್ಡು ತಗೋತಾ ಇದ್ರು. ಹಂಗೆ ಮನೆಗ್ ಬಂದು ದುಡ್ಡು ಲೆಕ್ಕ ಮಾಡ್ತಾ ಒಬ್ರ ಹತ್ರ ಒಬ್ರು, ಎಷ್ಟು ಬುದ್ಧಿವಂತ ಕಣಮ್ಮ ನೀನು, ನಿನ್ನ ಬುದ್ಧಿವಂತಿಕೆಯಿಂದ ಒಂದೇ ದಿನ ಇಷ್ಟು ಹಣ ಗಳಿಸಿದ್ವಿ ನಾವು, ಹಂಗಂತ ಮೆಚ್ಕೋತಿದ್ರು. ಅದಕ್ಕೆ ಚಂದ್ರಕಾಂತ, ಚಂದ್ರಕಾಂತ ಅಂದ್ರೆ ಏನ್ ಅನ್ಕೊಂಡಿದ್ದೀರಾ? ಮಾವ, ಈ ವಿಷಯ ಅತ್ತೆಗ್ ಹೇಳ್ಬಿಡ, ತಿಳಿದ್ರೆ ನಮ್ ಕತೆ ಅಷ್ಟೇ, ಹಂಗಂತ ಅಂತಾಳೆ. ಅದಕ್ಕೆ ಸುಬ್ಬರಾವ್, ಅಯ್ಯೋ ನಾನ್ ಯಾಕೆ ಹೇಳ್ತೇನಮ್ಮ, ನಾನು ಹೇಳೋದೇ ಇಲ್ಲ. ನಾಳೆ ಕೂಡ ಹೀಗೆ ಹೋಗಿ ಹಣ ಗಳಿಸೋಣ್ವಾ? ಹಂಗಂತ ಹೇಳಿ ನಾಳೆನೂ ಹೋಗ್ಬೇಕು ಅಂತ ಇಬ್ರು ಪ್ಲಾನ್ ಮಾಡ್ಕೊಂಡು ಏನೇನ್ ಮಾಡ್ಬೇಕು ಎಲ್ಲ ಪ್ಲಾನ್ ಐಡಿಯಾಸ್ ಎಲ್ಲ ಸರಿ ಮಾಡಿ ಹೋಗ್ ಮಲ್ಕೋತಾರೆ. ಮಾರನೇ ದಿನ ಜ್ವರ ಕೆಮ್ಮು ಅಂತ ಮಂಚದ ಮೇಲೆ ಬಿದ್ದಿರ್ತಾರೆ. ಅವ್ರ ಪರಿಸ್ಥಿತಿ ನೋಡಿದ ಸೂರ್ಯಕಾಂತ ಕೋವಿಡ್ ಟೆಸ್ಟ್ ಮಾಡಿಸ್ತಾಳೆ. ಕೋವಿಡ್ ಟೆಸ್ಟ್ ಅಲ್ಲಿ ಅವ್ರಿಗೆ ಪಾಸಿಟಿವ್ ಅಂತ ಬರುತ್ತೆ. ಅದರಿಂದ ಸೂರ್ಯಕಾಂತ ಅವಳ ಪವರ್ ಯೂಸ್ ಮಾಡಿ ಏನ್ ನಡೀತೋ ತಿಳ್ಕೊತಾಳೆ. ಅವ್ರು ಮಾಡಿದ್ದೆಲ್ಲ ತಿಳಿದ ಸೂರ್ಯಕಾಂತ ಅವ್ರ ಹತ್ರ ಹೋಗಿ, ನೀವೇನೋ ಕೊರೋನಾ ಹೆಸರಲ್ಲಿ ಮಾಸ್ಕ್ ಹೆಸರಲ್ಲಿ ಚೆನ್ನಾಗಿ ದುಡ್ಡು ತಗೊಂಡ್ರಲ್ವಾ ಜನರ ಹತ್ರ, ಈಗ ಕೊರೋನಾ ನಿಮ್ನ ಹೇಳ್ಕೊಂಡಿದೆ, ನಿಮ್ಗೆ ಕೊರೋನಾ ಪಾಸಿಟಿವ್ ಅಂತೆ. ಹಂಗಂತಾಳೆ. ಅದನ್ ಕೇಳಿ ಇಬ್ರು ಶಾಕ್ ಆಗ್ತಾರೆ. ಏನೇ, ನಂಗೆ ಕೊರೋನಾ ಪಾಸಿಟಿವ್ ಅಂತ? ಹಂಗಂತ ಹೇಳ್ತಾನೆ. ಅದಕ್ಕೆ ಸೂರ್ಯಕಾಂತ, ಹಾ ನೆನ್ನೆಲ್ಲ ಆಚೆ ಅಷ್ಟೊತ್ತಿದ್ರೆ ಬರಲ್ವಾ? ಅದಕ್ಕೆ ಅತಿ ಅವಸರಕ್ಕೆ ಮಾತ್ರ ಹೋಗ್ಬೇಕು ಅಂತ ಗೌರ್ಮೆಂಟ್ ಪೊಲೀಸರು ಹೇಳ್ತಾನೆ ಇರೋದು. ನೀವೇನೋ ಮೋಸ ಮಾಡಿ ಎಲ್ಲರ ಹತ್ರ ಫೈನ್ ತಗೊಳಕ್ ಹೋಗಿದ್ರ, ಈಗ ಅನುಭವಿಸಿ. ಆಚೆ ಆ ಕೊರೋನಾ ಮಹಾಮಾರಿ ಎಲ್ಲಾರನು ಸಾಯಿಸ್ತಿದೆ. ಅಷ್ಟು ಸೀರಿಯಸ್ ಆಗಿದ್ರು ಪೊಲೀಸ್ ಅವ್ರು ನಮ್ಗೋಸ್ಕರ ಸರ್ವಿಸ್ ಮಾಡ್ತಿದ್ದಾರೆ, ಆದ್ರೆ ನೀವು ಮೋಸ ಮಾಡಕ್ ಹೋಗಿದ್ರ ಛೇ. ಅದರಿಂದ ಅವರಿಬ್ರು ತುಂಬಾ ಕಷ್ಟ ಪಡ್ತಾ ಮಾಡಕ್ಕೇನೋ ಇಲ್ಲದೆ ಸೆಲ್ಫ್ ಕ್ವಾರಂಟೈನ್ ಅಲ್ಲಿ ಇರ್ತಾರೆ. ನೀವ್ ಸಹ ಆಚೆ ಹೋಗುವಾಗ ಖಚಿತವಾಗಿ ಮಾಸ್ಕ್ ಹಾಕೊಂಡೇ ಹೋಗ್ಬೇಕು. ಸ್ಯಾನಿಟೈಸರ್ ತಗೊಂಡ್ ಹೋಗೋದ್ ಮರ್ತೋಗ್ಬೇಡಿ. ನೋಡ್ತಾ ಇರಿ ಚಾಚಾ ಟಿವಿ. ಒಂದಿನ ಚಂದ್ರಕಾಂತ ಮನೇಲಿ ಕುತ್ಕೊಂಡು ಟಿವಿ ನೋಡ್ತಾ ಇರ್ತಾಳೆ. ಆಗ ಎಲ್ಲ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ಸ್ ಒಂದತ್ರ ಕುತ್ಕೊಂಡು ದುಡ್ಡು ಹಿಂಗ್ ಸಂಪಾದನೆ ಮಾಡ್ಬೇಕು ಅಂತ ಹೇಳ್ತಿರ್ತಾರೆ. ಅದಕ್ಕೆ ಅವಳಷ್ಟು ಗವಳೆ ಈಗ ಮಾತಾಡ್ಕೋತಾಳೆ. ಛಾ, ಬುದ್ಧಿ ಇಲ್ದೆ ಇರೋರೆಲ್ಲ ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡ್ತಿದ್ದಾರೆ, ಆದ್ರೆ ಒಳ್ಳೆ ಬುದ್ಧಿ ಇರುವ ನಾನು ಹಿಂಗೆ ಏನು ಮಾಡ್ದೆ ಮನೇಲಿ ಕುತ್ಕೊಂಡಿದ್ದೀನಿ. ದೇವ್ರೆ ಪ್ಲೀಸ್, ದೇವ್ರೆ ಏನೋ ಒಂದ್ ಮಾಡಿ ನನ್ಗೆ ಒಳ್ಳೆ ದುಡ್ಡು ಬರಂಗೆ ದಯವಿಟ್ಟು ಮಾಡಪ್ಪ. ಟ್ಯಾಲೆಂಟ್ ಇಲ್ದೆ ಇರೋರ್ಗೆಲ್ಲ ನೀನ್ ದುಡ್ಡು ಕೊಡ್ತಿದ್ಯಾ, ಹಿಂಗೆ ಟ್ಯಾಲೆಂಟ್ ಇರೋ ನನ್ಗೆ ಯಾಕಪ್ಪ ನೀನ್ ದುಡ್ಡು ಕೊಡ್ತಾ ಇಲ್ಲ? ಹಂಗಂತ ಅವಳಷ್ಟುಗಳೆ ಮಾತಾಡ್ಕೊತಾ ಇದ್ದಾಗ ಆಗ್ಲೇ ಅವಳ ಫೋನ್ಗೊಂದು ಮೆಸೇಜ್ ಬರುತ್ತೆ. ಆಗ ಅವಳು ಏನ್ ಮೆಸೇಜ್ ಬಂದಿದ್ಯೋ ಏನೋ ಅಂತ ಓದ್ತಾ ಇರ್ತಾಳೆ. ಅದ್ರಲ್ಲಿ, ಹಾಯ್ ಅಂಡಿ, ಕಂಗ್ರಾಟ್ಸ್, ನಿಮ್ಗೆ ಕೋಕೋ ಕೋಲೋ ಕಂಪನಿಯಿಂದ 5 ಕೋಟಿ ಲಾಟ್ರಿ ಸಿಕ್ಕಿದೆ. ಅದನ್ನ ನೋಡಿದ ಚಂದ್ರಕಾಂತ ಶಾಕ್ ಆಗಿ ಅವಳಷ್ಟುಗಳೆ, ಏನಿದು, ಇದು ಕನಸಾ ನನಸಾ, ನನಗೆ 5 ಕೋಟಿ ಲಾಟ್ರಿ ಸಿಕ್ಕಿದ್ಯಾ? ಹಂಗಂತ ಅನ್ಕೋತಾ ಮೆಸೇಜ್ ಮತ್ತೆ ಓದ್ತಾಳೆ. ಕನಸೇನೋ ಅಂತ ಅವಳನ್ನವಳು ಗಿಚ್ಚಿ ಸಹ ನೋಡ್ಕೋತಾಳೆ. ಆಗ ಚಂದ್ರಕಾಂತ, ಹಾಗಾದ್ರೆ ನಿಜಾನೇನಾ? ಹಬ್ಬ, ಫುಲ್ ಖುಷಿ, ಥ್ಯಾಂಕ್ ಯು ದೇವ್ರೆ, ಇಷ್ಟು ದಿನಕ್ ನನ್ ಮೇಲೆ ಕರುಣೆ ತೋರಿಸಿದ್ಯಾ, ನನ್ ಜೀವನದಲ್ಲೂ ಏನೋ ಸ್ವಲ್ಪ ಸಂತೋಷ ಬಂತು. ಸಾಯಿರಾಮ್, ಎಷ್ಟೋ ಸಂತೋಷವಾಗಿದೆ. ಹಂಗಂತ ಅನ್ಕೊಂಡು ಫುಲ್ ಖುಷಿಯಾಗಿ ಡಾನ್ಸ್ ಮಾಡ್ತಾ ಇರ್ತಾಳೆ. ಅದೇ ಸಮಯಕ್ಕೆ ಅಲ್ಲಿಗೆ ಸೂರ್ಯಕಾಂತ ಬರ್ತಾರೆ. ಅವಳ ನೋಡಿ ಸೂರ್ಯಕಾಂತ, ಏನೇ ಹುಚ್ಚೇನಾದ್ರೂ ಹಿಡ್ದಿದ್ಯಾ, ಹಂಗ್ ಕುಣಿತಿದ್ದೆ ಏನೇ ಹಂಗಂತ ಕೇಳ್ತಾಳೆ. ತಕ್ಷಣ ಚಂದ್ರಕಾಂತ ಮನ್ಸಲ್ಲಿ, ಅಯ್ಯೋ ದೇವ್ರೆ, ಈ ವಿಷಯ ಮಾತ್ರ ಅತ್ತೆ ಮಾತ್ರ ಹೇಳ್ಬಾರ್ದು, ಏನಾದ್ರೂ ಹೇಳಿದ್ರೆ ಸುಮ್ನೆ ಬಂದಿದ್ ದುಡ್ಡು ಬೇಡ್ವೆ ಅಂತ ಕ್ಲಾಸ್ ತಗೋತಾರೆ. ಅದಕ್ಕೆ ಏನ್ ಮಾಡ್ತೀನಿ ನಾನು, ಆ ದುಡ್ಡು ಬರೋವರೆಗೂ ಇವಳಿಗೆ ಹೇಳೋದಿಲ್ಲ ಹಂಗಂತ ಇವಳು ಮನ್ಸಲ್ಲಿ ಅನ್ಕೋತಿರ್ತಾಳೆ. ಆಗ ಸೂರ್ಯಕಾಂತ, ಏನೇ ಕೇಳ್ತಾ ಇದ್ರೆ ಏನು ಉತ್ತರ ಕೊಡದೆ ಏನೋ ಯೋಚನೆ ಮಾಡ್ತಿದ್ಯಾ, ಏನ್ ಕತೆ? ಏನತ್ತಮ್ಮ, ಮನೇಲಿ ಸ್ವಲ್ಪತ್ತು ಸಂತೋಷವಾಗಿ ನಾನು ಡ್ಯಾನ್ಸ್ ಸಹ ಆಡ್ಬಾರ್ದ? ಯಾವಾಗ್ಲೂ ಏನಾದ್ರೂ ಒಂದ್ ಪ್ರಶ್ನೆ ಕೇಳ್ತಾ ಇರ್ತೀರ. ಅದೇನೇ ನಾನ್ ಕೇಳ್ತಿರೋದು, ನಿನ್ ಸಂತೋಷಕ್ಕೆ ಕಾರಣ ಏನು ಅಂತ. ಸಾಕತ್ತಿಯಮ್ಮ ಸಾಕು, ತೋರಿಸ್ತೀನತ್ತಿಯಮ್ಮ, ಇನ್ನೊಂದ್ ತಿಂಗ್ಳಲ್ಲಿ ಚಂದು ಯಾರಂತ ತೋರಿಸ್ತೀನಿ, ಆಗ ನೀವ್ ಹೇಳಿ.
ಚಂದ್ರ ಕಾ ಟೈಮ್ ಆಯೇಗಾ ಅಪ್ನಾ ಟೈಮ್ ಆಯೇಗಾ ಹಂಗಂತ ಅನ್ಕೋತಾ ಅಲ್ಲಿಂದ ಹೋಗ್ಬಿಡ್ತಾಳೆ ಅದಕ್ಕೆ ಸೂರ್ಯಕಾಂತ ಅವಳಷ್ಟು ಗೌಳೆ ಏನಾಯ್ತು ಹುಡುಗಿಗೆ ಯಾರಾದರೂ ಜ್ಯೋತಿಷ ಹೇಳೋರು ಬಂದು ಒಂದು ತಿಂಗಳಲ್ಲಿ ಕೋಟೀಶ್ವರಿ ಆಗ್ತಿ ಅಂತ ಹೇಳಿದ್ರೋ ಏನು ಅಯ್ಯೋ ಈ ಹುಡುಗಿ ಇನ್ನೂ ಗೊತ್ತಿಲ್ಲ ಇವಳಿಗೆ ಯಾವುದು ಫ್ರೀಯಾಗಿ ಸಿಗಲ್ಲ ಅಂತ ಇನ್ನೇನ್ ಮಾಡೋದು ಹಂಗಂತ ಅನ್ಕೋತಾ ಏನು ಮಾಡಕ್ಕಾಗ್ದ ಅವಳ ಕೆಲಸ ಅವಳು ನೋಡ್ಕೋತಾ ಇರ್ತಾಳೆ ಲಾಟ್ರಿ ಬಂದಿದ್ದ ಸಂತೋಷದಲ್ಲಿ ನಮ್ ಚಂದು ಸಕ್ಕರೆ ಸುಜಾತ ಹತ್ರ ಹೋಗಿ ವಿಷ ಹೇಳ್ತಾಳೆ ಅದಕ್ಕವಳು ಏನು ಐದು ಕ್ವಾಟಿನ ಹಂಗಂತ ಹೇಳಿ ತಲೆ ಸುತ್ತಿ ಕೆಳಗಡೆ ಬೀಳ್ತಾಳೆ ಆಗ ಚಂದ್ರಕಾಂತ ಸುಜಾತ ಮೇಲೆ ಸ್ವಲ್ಪ ನೀರ್ ಹಾಕಿ ಎಬ್ಬಿಸ್ತಾಳೆ ಸುಜಾತ ಎದ್ದು ಚಂದು ನೀನ್ ಎಷ್ಟ ಅದೃಷ್ಟವಂತೇನೆ ಐದು ಕೋಟಿಯಾನೆ ಹಾಯ್ ಬಿಂದಾಸ್ ಬದುಕಿಯೇ ದುಡ್ಡು ಬಂದ್ಮೇಲೆ ನನ್ನ ಮರೆಯಲ್ಲ ಅಲ್ವಾ ಅರೇ ನಿನ್ಯಂಗ್ ಮರ್ತೋಗ್ತೀನಿ ದುಡ್ಡು ಬಂದ್ಮೇಲೆ ನಾವಿಬ್ರು ಸೇರಿ ಒಂದೊಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅದಕ್ಕೆ ನೀನೆ ನನ್ನ ಪಾರ್ಟ್ನರ್ ಹಂಗಂತಂತಾಳೆ ಅದಕ್ಕೆ ಸುಜಾತ ಫುಲ್ ಖುಷಿ ಆಗ್ತಾಳೆ ಚಂದ್ರಕಾಂತ ಹತ್ರ ಇನ್ಯಾಕೆ ಲೇಟು ಬಾರೇ ಬೇಗ ಹೋಗಿ ದುಡ್ಡು ತಗೋ ಬಂದ್ಬಿಡೋಣ ಏ ಹೋಗ್ ತಗೋ ಬರ್ಬೋದೆ ಆದ್ರೆ ಅದಕ್ಕಿಂತ ಮುಂಚೆ ಅವ್ರ ಅಕೌಂಟ್ ಅಲ್ಲಿ ಒಂದ್ 10 ಲಕ್ಷ ಆಗ್ಬೇಕಂತೇನೆ ಅದೇನೆ ಅದು ಟ್ಯಾಕ್ಸ್ ಅಂತೇನೆ 10 ಲಕ್ಷ ಕಟ್ಟಿದ್ರೇನೆ ಅವ್ರು ನಮ್ಗೆ 5 ಕೋಟಿ ಕೊಡ್ತಾರೆ 5 ಕೋಟಿ ಬರೋವಾಗ 10 ಲಕ್ಷ ಕೇಳ್ತಾರಲ್ವೇನೆ ಬಾ ಆ ದುಡ್ಡೋಗಿ ಅವ್ರ ಅಕೌಂಟ್ಗೆ ಡೆಪಾಸಿಟ್ ಮಾಡ್ಬರೋಣ ಅಯ್ಯೋ ಉಚ್ಚುಡ್ಗಿ ಡೆಪಾಸಿಟ್ ಮಾಡಕ್ಕೆ ದುಡ್ಡು ಬೇಕಲ್ವೇನೆ ನಮ್ಮ ಹತ್ರ ಎಲ್ಲಿದೆ ಅಷ್ಟು ದುಡ್ಡು ಆಗ ಸುಜಾತಾಗೆ ಒಂದು ಐಡಿಯಾ ಬರುತ್ತೆ ತಕ್ಷಣ ಅವರಿಬ್ರು ಏನ್ ಮಾಡ್ತಾರಂದ್ರೆ ಅವರವರ ಒಡವೆ ತಗೊಂಡೋಗಿ ಸೇಟ್ ಹತ್ರ ಇಟ್ಟು ಅದಕ್ಕೆ ದುಡ್ಡು ತಗೊಂಡು ಹೋಗಿ ಆ ದುಡ್ಡು ತಗೊಂಡೋಗಿ ಅವ್ರ ಅಕೌಂಟ್ಗೆ ಹಾಕ್ತಾರೆ ಸ್ವಲ್ಪ ದಿನ ಆದ್ಮೇಲೆ ಸುಜಾತ ಚಂದ್ರಕಾಂತ ಹತ್ರ ಬರ್ತಾಳೆ ಏನೇ ಚಂದು ಇಷ್ಟ ದಿನ ಆಯ್ತಲ್ವೇನೆ ಯಾಕೆ ಆ ದುಡ್ಡು ಇನ್ನ ಬಂದಿಲ್ಲ ಮೊನ್ನೆ ಮೆಸೇಜ್ ಬಂತೆ ದುಡ್ಡು ಶಿಪ್ ಅಲ್ಲಿ ಬರ್ತಿದೆಯಂತೆ ಇನ್ನು 2 ದಿನದಲ್ಲಿ ಬರುತ್ತಂತೆ ಹಂಗಂತ ಹೇಳ್ತಾಳೆ ಅದನ್ ಕೇಳಿದ ತಕ್ಷಣ ಸುಜಾತ ಫುಲ್ ಖುಷಿ ಆಗ್ತಾಳೆ ಅಬ್ಬ ಎಷ್ಟು ಒಳ್ಳೆ ಗುಡ್ ನ್ಯೂಸ್ ಹೇಳಿದ್ಯೆ ನಿಮ್ ಮನೆಯಲ್ಲಿ ಸಕ್ಕರೆ ಇದೀನಿ ನಿನ್ ಬಾಯ್ಗೆ ಸ್ವಲ್ಪ ಸಕ್ಕರೆ ಹಾಕ್ತೀನಿ ಲೇ ಈಗ್ಲೂ ಏನೇ ಚೀಪ್ ಆಗ ಸಕ್ಕರೆ ಅಂತಿದ್ಯಾ ಬಾರೆ ಆಚೆ ಹೋಗಿ ಒಳ್ಳೆ ಸ್ವೀಟ್ ತಿನ್ಬರಣ ಅಂತ ಅನ್ಕೊಂಡು ಇಬ್ರು ಹೋಗ್ತಾ ಇರ್ತಾರೆ ಆಗ ಹೋಗ್ತಿರುವಾಗ ಒಂದು ಕಾರ್ ಶೋರೂಮ್ ನೋಡ್ತಾರೆ ಆಗ ಲೇ ಹೆಂಗೋ ದುಡ್ಡು ಬರ್ತಿದೆ ಅಲ್ವಾ ಬಾ ಈಗ್ಲೇ ಹೋಗಿ ಒಂದ್ ಕಾರ್ ಬುಕ್ ಮಾಡ್ಕೊಳ್ಳೋಣ ಹಂಗಂತೇಳಿ ಸುಜಾತನ ಕಾರ್ ಶೋರೂಮ್ಗೆ ಕರ್ಕೊಂಡು ಹೋಗ್ತಾಳೆ ಅಲ್ಲಿ ಚಂದ್ರಕಾಂತ ಸೇಲ್ಸ್ ಮ್ಯಾನ್ ಹತ್ರ ಹೈ ರೇಂಜ್ ಮಾಡೆಲ್ ಕಾರ್ ತೋರಿಸಿ ಅದ್ರಿಂದ ಸೇಲ್ಸ್ ಮ್ಯಾನ್ ಇವರೆಲ್ಲ ತಗೊಳ ಮುಖಣ ಅಂತ ನೋಡ್ತಾ ಇರ್ತಾನೆ ಅದನ್ ನೋಡಿ ಚಂದ್ರಕಾಂತಂಗೆ ಕೋಪ ಬರುತ್ತೆ ಅವಳ ಫೋನ್ ತೆಗೆದು ಅವಳಗ್ ಬಂದಿದ್ ಲಾಟ್ರಿ ಟಿಕೆಟ್ ಮೆಸೇಜ್ ನ ತೋರಿಸ್ತಾಳೆ ಅದನ್ ನೋಡಿದ ಸೇಲ್ಸ್ ಮ್ಯಾನ್ ಹಂಗಂತ ನಗ್ದು ಅವನ್ ಬಂದಿದ 50 ಕೋಟಿ ಲಾಟ್ರಿ ಟಿಕೆಟ್ ಮೆಸೇಜ್ ತೋರಿಸ್ತಾನೆ ಅದನ್ ನೋಡಿದ ತಕ್ಷಣ ಇವರಿಬ್ರು ಒಂದೇ ಶಾಕ್ ಆಗ್ಬಿಡ್ತಾರೆ ಅವಾಗ ಸೇಲ್ಸ್ ಮ್ಯಾನ್ ಅವ್ರ ಹತ್ರ ಅಮ್ಮ ಇದೊಂದು ಫೇಕ್ ಮೆಸೇಜ್ ಅಮ್ಮ ಇವ್ರಿಂಗ್ ಮೆಸೇಜ್ ಮಾಡಿ ಎಲ್ಲಾರನು ಏಮಾರ್ಸ್ತಾನೆ ಇರ್ತಾರೆ ನಿಮ್ಮನ್ನ ಸ್ವಲ್ಪ ದುಡ್ಡು ಕೂಡ ಡೆಪಾಸಿಟ್ ಮಾಡಕ್ ಹೇಳಿರ್ತಾರೆ ಅವರಿಬ್ರು ಹೌದು ಅಂತ ತಲೆ ಅಲ್ಲಾಡಿಸ್ತಾರೆ ನಿಮ್ಮನ್ ನೋಡ್ತಾ ಇದ್ರೆ ತುಂಬಾ ಪಾಪ ಅನ್ಸ್ತಾ ಇದೆ ಮಾ ಒಬ್ಬ ಸ್ವಾರ್ಥ ಇಲ್ದೆ ಬೇರೆಯವ್ರಿಗೆ ದುಡ್ಡು ಹೆಂಗ್ ಕೊಡ್ತಾನೆ ಒಂದ್ ವೇಳೆ ನಿಜವಾಗ್ಲೂ ಕೊಡೋನಾದ್ರೆ ಆ 5 ಕೋಟಿಯಲ್ಲಿ 10 ಲಕ್ಷ ಟ್ಯಾಕ್ಸ್ ಇಟ್ಕೊಂಡು ಕೊಡ್ಬೋದಲ್ವಾ ಹಂಗ್ ಮಾಡ್ದೆ ನಿಮ್ಮನ್ ಯಾಕೆ ಕೇಳ್ತಾರೆ ಅದನ್ನು ಒಂದ್ಸಲನು ಯೋಚನೆ ಮಾಡಿಲ್ವಾ ಹಂಗಂತಾನೆ ಅದನ್ ಕೇಳಿದ ತಕ್ಷಣ ಇವರಿಬ್ರು ಫುಲ್ ಫ್ಲಾಟ್ ಇನ್ನೇನು ಮಾಡಕ್ಕಾಗ್ದೆ ಇಬ್ರು ಅಳ್ತಾ ಸೂರ್ಯಕಾಂತ ಹತ್ರ ಹೋಗಿ ನಡೆದಿದ್ದಲ್ಲ